ಜೆಡಿಎಸ್ ನಿಂದ ವೈಎಸ್ವಿ ದತ್ತ ಅವರು ಕೂಡ ಕಡೂರಿನಲ್ಲಿ ಗೆದ್ದಿದ್ದಾರೆ. ಗೆದ್ದ ನಂತರ ಏನ್ ಹೇಳಿದ್ದಾರೆ ವೈಎಸ್ವಿ ದತ್ತ ಅವರು ನೋಡ. ಈಗ 42,000 ಮತಗಳ ಲೀಡ್ ಸಿಕ್ಕಿದೆ ನನಗೆ ಅಂತ ಹೇಳಿ ನನಗೀಗ ಮಾಹಿತಿ ಸಿಕ್ಕಿದೆ. ಇನ್ನು 20-30 ಮತಗಟ್ಟೆಗಳ ಎಣಿಕೆ ಕಾರ್ಯ ಇದೆ ಅಂತ ಗೊತ್ತಾಗಿದೆ. ಹಾಗಾಗಿ ಇದರೊಳಗಡೆಯಲ್ಲಿ ಒಂದು ನನಗೆ ಈ ತಕ್ಷಣಕ್ಕೆ ನನಗೆ ಬಾಯಿ ಕಟ್ಟಿದೆ. ನನ್ನ ಭಾವನೆಗಳನ್ನು ಹೇಳಿಕೊಳ್ಳೋಕ್ಕೆ ನನಗೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ತುಂಬ ಏನು ಹೇಳಬೇಕು ತೋರ್ತಾ ಇಲ್ಲ. ನನ್ನ ಕಡೂರಿನ ಪ್ರಜ್ಞಾವಂತ ಮತದಾರರನ್ನ ನಾನು ಕಣ್ಣು ತುಂಬಿ ನನಗೆ ತುಂಬಿಕೊಂಡಿದ್ದೀನಿ. ಅವ್ರನ್ನ ಅವರು ಎಂಥ ಸಂದೇಶ ರವಾನೆ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕ ರಾಜ್ಯಕ್ಕೇನೆ ಕಡೂರು ಕ್ಷೇತ್ರದ ಮತದಾರರು ದೊಡ್ಡ ಪ್ರಜ್ಞಾವಂತರು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಜಾತಿ ಬಲವಿಲ್ಲದೆ, ಹಣ ಬಲವಿಲ್ಲದೆ, ತೋಳು ಬಲವಿಲ್ಲದೆ ಒಂದು ರಾಜಕಾರಣವನ್ನು ಕೂಡ ಮಾಡಬಹುದು. ಇವತ್ತಿನ ಇಷ್ಟು ಕೆಟ್ಟ ಚುನಾವಣಾ ವ್ಯವಸ್ಥೆಯಲ್ಲೂ ಕೂಡ ಹೀಗೂ ನಾವು ಹೋರಾಟ ಮಾಡಿ ಜನತಂತ್ರದ ತಿರುಳನ್ನು ಕಾಪಾಡ್ಕೋಬಹುದು ಅನ್ನುವಂಥ ನಿರ್ಣಯವನ್ನು ಇವತ್ತು ಕಡೂರಿನ ಕ್ಷೇತ್ರದ ಎಲ್ಲ ಮತದಾರರು ಕೂಡ ಬಹಳ ಅಕ್ಷರಶಃ ಅನುಷ್ಠಾನಕ್ಕೆ ತಂದಿದ್ದಾರೆ. ನಾನು ಮೊದಲಿಂದಲೂ ಕೂಡ ಕಡೂರಿನಲ್ಲಿ ಜಾತಿ ರಾಜಕಾರಣ ಬೇಡ, ಪ್ರೀತಿ ರಾಜಕಾರಣ ಮಾಡೋಣ ಅಂತ ನಾನು ಏನು ಹೇಳ್ಕೊಂಬಂದೆ ಅದನ್ನು ಅವರೆಲ್ಲರೂ ಕೂಡ ಪರಿಪಾಲನೆ ಮಾಡಿದ್ದಾರೆ. ನಾನು ಮೊಟ್ಟ ಮೊದಲಿಗೆ ನನ್ನ ಕಡೂರಿನ ಪ್ರಜ್ಞಾವಂತ ಮತದಾರರಿಗೆ ಎಲ್ಲ ಮತದಾರರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರಿಗೆ ಎಲ್ಲ ರೀತಿಯ ಕೃತಜ್ಞತೆಗಳು, ಶ್ರೇಯಸ್ಸು, ನನ್ನ ಗೆಲುವಿನ ಸಂಪೂರ್ಣ ಕೀರ್ತಿ ಅವ್ರಿಗೆ ಸಲ್ಲಬೇಕು. ಇದಕ್ಕೆ ಶ್ರಮಿಸಿದಂಥ ನನ್ನ ಪಕ್ಷದ ಎಲ್ಲ ನಾಯಕರು, ಕಾರ್ಯಕರ್ತರುಗಳಿಗೂ ಕೂಡ ಸಲ್ಲಬೇಕಾಗತ್ತೆ. ಯಾಕೆಂದರೆ ಅವರ ಶ್ರಮ ಇಲ್ಲದೆ ಇದ್ದರೆ ನನ್ನಂಥ ಒಬ್ಬ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತ, ನನ್ನ ಜಾತಿ ಒಂದು 350-400 ಇದೆ ಕಡೂರೊಳಗಡೆ, ಆದರೆ ನನಗೆ ಇಂಥ ಅದ್ಭುತವಾದ ಗೆಲುವು ಸಿಕ್ಕಿದೆ ಅಂತಂದರೆ ಅದರ ಸಂಪೂರ್ಣ ಶ್ರೇಯಸ್ಸು ಇವರೆಲ್ಲರಿಗೂ ಸಲ್ಲುತ್ತೆ.